ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಗಡಿ ಪಟ್ಟಣದ 23 ವಾರ್ಡ್ಗಳ ಪುರಸಭಾ ಚುನಾವಣೆಯಲ್ಲಿ ವಿಜಯಿಯಾದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳಿಂದ ತಾಲೂಕಿನ ಆರಾಧ್ಯ ದೈವ ತಿರುಮಲೆ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪಟ್ಟಣದ ಹಲವಾರು ವಾರ್ಡ್ಗಳಲ್ಲಿ ವಿಜಯೋತ್ಸವ ಆಚರಿಸಿ ಮತದಾರರಿಗೆ ಅಭಿನಂದನೆ ಸಲ್ಲಿಸಿದರು. ನಿನ್ನೆ ನಡೆದ ಮಾಗಡಿ ಪುರಸಭಾ ಚುನಾವಣೆಯಲ್ಲಿ ಒಟ್ಟು 23 ವಾರ್ಡ್ಗಳನ್ನು ಹೊಂದಿರುವ ಮಾಗಡಿ ಪುರಸಭೆಯಲ್ಲಿ 1, 17, 11, 12, 15, 17, 25, 7, 15, 23 ಮತ್ತು 16 ವಾರ್ಡ್ ಸೇರಿದಂತೆ ಒಟ್ಟು 12 ವಾರ್ಡ್ಗಳಲ್ಲಿ ಜೆಡಿಎಸ್ ಪಕ್ಷ 2, 3, 19, 4, 13, 21, 22, 6, 14 ಹಾಗೂ 8 ವಾರ್ಡ್ ಸೇರಿದಂತೆ ಒಟ್ಟು 10 ವಾರ್ಡ್ಗಳಲ್ಲಿ ಕಾಂಗ್ರೆಸ್, 9 ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಜಯ ಗಳಿಸಿ ಮಾಗಡಿ ಪುರಸಭೆಯ ಚುಕ್ಕಾಣಿ ಪ್ರಪ್ರಥಮ ಬಾರಿಗೆ ಒಟ್ಟು 12 ಸ್ಥಾನ ಪಡೆದಿರುವ ಜೆಡಿಎಸ್ ಪಾಲಾಗಿದೆ. ಚುನಾವಣಾ ಫಲಿತಾಂಶದ ನಂತರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ವಿಜಯಿಯಾದ ಕಾಂಗ್ರೆಸ್ ಅಭ್ಯರ್ಥಿಗಳು ಆಯಾ ವಾರ್ಡಿನ ಮತದಾರರಿಗೆ ಪ್ರತಿ ಮನೆಗೂ ಸಂಚರಿಸಿ ಅಭಿನಂದನೆ ಸಲ್ಲಿಸಿದರು. ಈ ಬಾರಿ ಪಟ್ಟಣದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ 10 ಸೀಟ್ಗಳನ್ನು ಕೊಟ್ಟು ಜಯಶೀಲ ಮಾಡಿದರೆ ಮಾಗಡಿ ಪಟ್ಟಣದ ನಾಗರಿಕರಿಗೆ ಮೊದಲಿಗಾಗಿ ನಾನು ಅಭಿನಂದಿಸ್ತೀನಿ. ಹಾಗೂ 2nd ವಾರ್ಡು, 3nd ವಾರ್ಡು ಮತ್ತು 8nd ವಾರ್ಡಿನಲ್ಲಿ ನಾವು 3 ಅಭ್ಯರ್ಥಿಗಳು ಜಯಶೀಲ ಮಾಡಿದ್ದೀವಿ. ಮುಂದೆ 5 ದಿನಗಳಲ್ಲಿ ಅವ್ರದ್ದು ಇವತ್ತಿನ ಈ ಗೆಲುವನ್ನ ಅವ್ರನ್ನ ವಾರ್ಡಿನ ಜನತೆಗೆ ನಾವು ಸಮರ್ಪಣೆ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ಮನೆ ಮಕ್ಕಳಾಗಿ ಏನೇ ಕೆಲಸ ಇದ್ರು ದುಡಿತೀವಿ ಅಂತ ಹೇಳ್ತಾ ಆಶ್ವಾಸನೆ ಕೊಡ್ತಾ ಏನೇ ಇದ್ರು ನೇರವಾಗಿ ಬಂದು ನಮ್ಮನ್ನ ಭೇಟಿ ಮಾಡಿದ್ರೆ ಅವ್ರಿಗೆ ಕಷ್ಟ ಸ್ಪಂದಿಸಿ ವಾರ್ಡ್ಗೆ ನೀರು ಮತ್ತು ಲೈಟಿಂದ ಇರ್ಬೋದು, ನೀರಿಂದ ಇರ್ಬೋದು, ವ್ಯವಸ್ಥೆಗಳಿರ್ಬೋದು ಪ್ರಾಮುಖ್ಯತೆ ಮೊದಲು ಕೊಟ್ಟು ಅದನ್ನ ಏನೇನು ಕೆಲಸ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾನು ಈಗಿನ ಮುಂದಿನ ಕಾರ್ಯಕ್ರಮ ನಮ್ಮದು ಈಗ ಸ್ವಲ್ಪ ಕೆಲಸಗಳಿವೆ. ಕೆಲಸಗಳ ಮುಂಚೆ ಜಯಲಕ್ಷ್ಮೀರೇವಣ್ಣವರು ಅವರು ಮಾಡಿ ಪುರಸಭಾ ಅಧ್ಯಕ್ಷ ಆಗಿದ್ದರು, ಸಾಕಷ್ಟು ಕೆಲಸ ಮಾಡೋವೆ. ಅವರ ನೇತೃತ್ವದಲ್ಲಿ ನಾನು ಗೆದ್ದಿದ್ದೀನಿ. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅವೆಲ್ಲ ಅಭಿವೃದ್ಧಿ ಪಡಿಸಿ ನಮ್ಮ ಜನಕ್ಕೆ ನನಗೆ ಮತ ನೀಡಿರೋ ಜನಕ್ಕೆ ನಾನು ಅವ್ರನ್ನ ನಂಬಿಕೆ ಉಳಿಸ್ಕೊತೀನಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತರು ನನ್ನ ಒಳ್ಳೆ ಜನ ನನ್ನ ಊರಿನ ಜನಕ್ಕೆ ಎಲ್ಲರಿಗೂ ಮತ್ತು ನನ್ನ ನನಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟಿದ್ದ ನನ್ನ ಮನೆಗಳಿಗೆ ಅವರು ಸಿಕ್ಕಾಪಟ್ಟೆ ಜನ ಎಲ್ಲರೂ ದೊಡ್ಡವರು ಹಿರಿಯರು ಕಿರಿಯರು ಎಲ್ಲ ಆಶೀರ್ವಾದ ಮಾಡಿ ನನಗೆ ಈ ಜಾಗಕ್ಕೆ ನಮ್ಮ ಮಾಡಿ ಪ್ರಸಾದ ಕೊಡ್ತಾರೆ. ಅವ್ರಿಗೆಲ್ಲ ನನ್ನ ಧನ್ಯವಾದ. ನನ್ನ ನೂರು ನಮಸ್ಕಾರ ಹಾಕಿದ್ರು ಅದು ತುಂಬಿನೇನೆ ಅದು ಅಂತ ಹೇಳ್ತೇನೆ. ವಾರ್ಡ್ನ ಮತದಾರರು ನಮ್ಮ ಮೇಲಿರುವ ವಿಶ್ವಾಸದಿಂದ ಬಹುಮತ ನೀಡಿ ಆಶೀರ್ವದಿಸಿ ಪುರಸಭೆಯ ಗದ್ದುಗೆಗೆ ಏರುವಂತೆ ಆಶೀರ್ವದಿಸಿದ್ದಾರೆ. ವಾರ್ಡ್ಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು ಕೂಡಲೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪರಿಹರಿಸುವಲ್ಲಿ ಮುಂದಾಗುತ್ತೇವೆ. ನಮ್ಮನ್ನು ಬೆಂಬಲಿಸಿರುವ ಎಲ್ಲ ಮತದಾರ ಬಂಧುಗಳಿಗೂ ಶುಭ ಕೋರುತ್ತೇವೆ ಎಂದರು. ಅತಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡ್ತೀನಿ, ಜನಗಳು ಸ್ಪಂದಿಸ್ತೀನಿ, ನಮ್ಮ ಕೈಲ ಸಹಾಯ ಮಾಡಿ ಊರಿನ ಜನರ ವಿಶ್ವಾಸ ಉಳಿಸ್ಕೊಂತೀನಿ ಅಂತ ಹೇಳ್ತಾ ಇದ್ದೀನಿ. ಸ್ಪರ್ಧೆ ಮಾಡಿದ್ದ ನಮ್ಮ 3ನೇ ವಾರ್ಡಿನ ಮತ ದೇವರು ಅವ್ರನ್ನ ತೀರ್ಸ್ತೀರ ಅಂತೇಳಿ ಈ ಟೈಮಲ್ಲಿ. ಸರ್, ನಿಮ್ಮ ವಾರ್ಡ್ ಅಭಿವೃದ್ಧಿ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಅಭಿವೃದ್ಧಿಯಲ್ಲಿ ಸ್ವಲ್ಪ ನಮ್ಮದು ಸಂಬೋಡಿರೋದ್ರಿಂದ ಅವರೆಲ್ಲ ಕೊಟ್ಟರು ಕೊಡಿಸ್ಬೇಕು, ಸ್ವಲ್ಪ ರಸ್ತೆ ಕಾಮಗಾರಿಗಳಿವೆ ಅವೆಲ್ಲ ಮಾಡಬೇಕು. ಅವೆಲ್ಲ ಭರವಸೆ ಕೊಟ್ಟಿದ್ದೀನಿ, ಖಂಡಿತವಾಗ್ಲು ರಂಗನಾಥಸ್ವಾಮಿ ಅವರು ಮಾಡ್ತೀನಿ. ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ 2nd ಬಾರಿ ಆಯ್ಕೆಯಾಗಿದ್ದೇನೆ. ಇನ್ನು ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚು
ಜನರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಮೊದಲನೇದು ನೀರಿನ ವ್ಯವಸ್ಥೆ, ರೋಡಿಂದು ವ್ಯವಸ್ಥೆ, ಚರಂಡಿಂದು, ಲೈಟಿಂದು ಎಲ್ಲ ವ್ಯವಸ್ಥೆ, ವಾರ್ಡಿನ ಸಮಸ್ತ ಜನರಿಗೆಲ್ಲ. ಈ ವೇಳೆಯಲ್ಲಿ ಅಭ್ಯರ್ಥಿಗಳಾದ ಪುರುಷೋತ್ತಮ್, ಆಶಾರಾಣಿ ಪ್ರವೀಣ್, ಶಿವರುದ್ರಮ್ಮ, ಬಾಲರಘು, ಎಂಎನ್ ಮಂಜುನಾಥ್, ವಿಜಯ್ ಕುಮಾರ್, ಶರತ್, ವಿಜಯ್, ಗುರು ಸೇರಿದಂತೆ ಹಲವಾರು ಕಾರ್ಯಕರ್ತರು ಇದ್ದರು. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ರಾಕೇಶ್, ನಮಸ್ಕಾರ.